ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಪ್ರಜ್ವಲ್ ನಂಗೆ ಕೆಲಸ ಮಾಡತ್ರ ಬಂದಿದ್ದಾನೆ ಇವಾಗ ನಂಗೆ ಗಾಡಿ ಕೊಡೋದಕ್ಕೆ. ಯಾಕಂದರೆ ಬೆಳಗ್ಗೆ ಅವರು ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಎಲ್ಲ ಹೋಗೋದಕ್ಕೆ ಗಾಡಿ ಎತ್ಕೊಂಡಿದ್ರು. ಇವಾಗ ಅವ್ನು ನಂಗೆ ಗಾಡಿ ಕೊಡೋದಕ್ಕೆ ಬಂದಿದ್ದಾನೆ ನೋಡಿ. ಅವನು ಅವ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ. ನೋಡಿ, ನನ್ನ ಮಗ ಬಂದಿದ್ದಾನೆ ನನ್ನ ಕೆಲಸದ ಹತ್ರ. ನೋಡಿ, ಬಂದು ಕೀ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ. ಹಾ, ನನ್ನ ಕೆಲಸ ಮಾಡತ್ರ ಎಷ್ಟು ಚೆನ್ನಾಗಿ ಮತ್ತೆ ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಹೂವು, ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಿ. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದೆ ನೋಡಿ ನಿಮಗೆಲ್ಲ. ತುಂಬ ಚೆನ್ನಾಗಿದೆ ಇದು ಹೂವು, ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ಕೆಲಸ ಮುಗೀತು, ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ವಿಹನ್ ಸ್ಕೂಲ್ ಹತ್ರ ಹೋಗಬೇಕು, ಒಂದು ಸ್ಕೂಲಲ್ಲಿ ಬುಕ್ಸ್ ಬಂದಿದ್ದೀನಿ ಅಂತ ಹೇಳಬೇಕು. ವಿಹನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಬಂದೆ ವಿಹನ್ ಸ್ಕೂಲ್ ಹತ್ರ. ಇದು ವಿಹನ್ ಸ್ಕೂಲು. ಇವಾಗ ಸ್ಕೂಲ್ ಓಪನ್ ಆಗಿದ ತಕ್ಷಣ ವಿಹನ್ ಇಲ್ಲೇ ಬರೋದು ಎಲ್ ಕೆ ಜಿಗೆ. ಅಲ್ಲಿ ತೆಗೆದು ಡೇ ಕೇರು. ಇವ್ರು ಆಯಿತು, ಕೇಳ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಅಕ್ಕ ಬ್ಯಾಗ್ ಹಾಕೋ. ಏನು ಮಾಡ್ತೀನಿ? ನಮಸ್ಕಾರ, ಬಾಯ್ 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 ಬಾಯ್. ಏನೋ ಸ್ಕಂದ, ಏನು ತಿಂದೆ? ಹಾಂ, ಏನು ತಿಂದೆ? ಏನೋ ತಿಂದೆ ನೀನು? ಅವನಿಬ್ರು ಹಾಂ, ಇಡು ಬ್ಯಾಗಲ್ಲಿ. ನೋಡಿ ಫ್ರೆಂಡ್ಸ್, ಇವರು ಡೇಕೇರ್ ಮ್ಯಾಮು. ನೀವು ಯಾರಾದರೂ ಇಲ್ಲ ಹತ್ರದಲ್ಲಿ ಜಟ್ನಗರ ಹೆಚ್ಚಲ್ಲಿ ಚಿಕ್ಕ ಮಕ್ಕಳಿದ್ದರೆ ಕರ್ಕೊ ಬಂದಿದ್ದು ಬಿಡಿ, ಇವ್ರು ನೋಡ್ಕೊತಾರೆ. ಹೇಳಿಕ ನಮ್ಮದು ಇಲ್ಲಿ ಡೇಕೇರ್ ಇದೆ, ವೆಂಕಟೇಶ್ವರ ಲೇಔಟ್ ಫಿಫ್ತ್ ಕ್ರಾಸಲ್ಲಿ, ಶ್ರೀ ಮಾರುತಿ ವೀರ ಮಾರುತಿ ಡೇಕೇರ್ ಸೆಂಟರ್ ಅಂತ. ನಮ್ಮಲ್ಲಿ ಈಗ ಕೆಲಸಕ್ಕೆ ಹೋಗೋರಿಗೆಲ್ಲ ಅನುಕೂಲ ಆಗಬೇಕು ಅಂದರೆ ಒಂದು ವರ್ಷದ ಮಗುವಿಂದ ನಾವು ನೋಡ್ಕೊಳ್ತೀವಿ, ಒಂದು ವರ್ಷದ ಮಗುವಿಂದ ನಾಲ್ಕು ವರ್ಷದ ಮಕ್ಕಳ ತನಕ ನೋಡ್ಕೊಳ್ತೀವಿ. ಯಾರಾದರೆ ಇದ್ದರೆ ದಯವಿಟ್ಟು ಸೇರಿಸಿ. ನೋಡಿ ವಿಹಾನ ಆಟ ಆಡ್ತಾ ಇದ್ದಾನೆ. ವಿಹಾನ ಹೋಗೋಣ ಮನೆಗೆ. ಆಟಾಡ್ಬೇಕಾ? ಆಟಾಡು. ಏನಕ್ಕೆ ನಿಂಗೆ ಈ ಬೈಕ್ ಅಷ್ಟೊಂದು ಇಷ್ಟ ಆಯಿತು? ಹಾಂ ನೋಡಿ ಫ್ರೆಂಡ್ಸ್, ಈ ಬೈಕ್ ಇಷ್ಟ ಆಯ್ತು ಅಂತ ವಿಹಾನ್ ಇದ್ರ ಮೇಲೆ ಹತ್ತು ಕೂತ್ಕೊಂಡಿದ್ದಾನೆ. ಅಮ್ಮ ಒಂದೇ ಒಂದ್ಸರಿ ಹತ್ತು ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಥರ ಬೈಕ್ ಅವ್ನಿಗೆ ಈಸ್ಕೊಡ್ಬೇಕಂತೆ. ಹಾಂ ಸರಿ, ಇಳಿ ಬಾ, ಹೋಗೋಣ ಮನೆ. ಹತ್ತು ಜೊತೆ ನಿಮ್ಮ ಸ್ಕೂಲ್ ಹತ್ರ ಹೋಗಿದ್ದೆ, ಬುಕ್ಸ್ ಬಂದಿದ್ದೀನ ಕೇಳ್ಕೊ ಬರೋದಕ್ಕೆ, ಇನ್ನೂ ಬಂದಿಲ್ವಂತೆ. ನಮ್ಮ ಮನೆ ಹತ್ರ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮರ ಇದೆ. ಚಪ್ಪಲಿ ತಗೊ ಬಂದು ಬುಟ್ಟಿ ಎಲ್ಲಕ್ಕೋ. ಇಲ್ಲಿ ಹೂವು ಎತ್ತಿಡು ನೋಡು, ಗಾಳಿಗೆ ಹೂವು ಎಲ್ಲಿ ಬಂದಿದೆ? ಈ ಕಡೆ ಈ ಕಡೆ ಇಲ್ಲೇ ಬಾಗ್ಲತ್ರ ಮೇಲಿಡಪ್ಪ.
ಎದ್ದೇಳು ನಡಿ ನಡಿ ನಡಿ. ಈಗ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಮನೆಗೆ. ಪಾಪ ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ, ನೈಟ್ ಡ್ಯೂಟಿ ಮಾಡ್ಕೊ ಬರ್ತಾರಲ್ಲ, ಈಗ ಮಲಗಿರ್ತಾರೆ. ಅವರು ತಿಂದ ಟಿಫನ್ನ ಹಾ ಎದ್ದಳು ಹಾಕ್ಕೊಡ್ತೀನಿ. ಹಶುವಾಗ್ತಾ ಇದೆಯಾ ಫ್ರೆಂಡ್ಸ್, ಫಸ್ಟು ತಿನ್ನಬೇಕು. ತುಂಬ ಹಶುವಾಗ್ತಾ ಇದೆ. ನಾನು ಅಡುಗೆ ಎಲ್ಲ ಬೆಳಗ್ಗೆನೆ ಮಾಡಿಬಿಡ್ತೀನಿ, ಯಾಕಂದರೆ ಬಂದಾದಮೇಲೆ ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಮಾತ್ರ ನಾನು ಬಂದಮೇಲೆ ಮಾಡ್ತೀನಿ, ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಎಂಟು ಟೈಮ್ ಇರುತ್ತೋ ಆ ಥರ ಮಾಡ್ತೀನಿ. ನೋಡಿ ಈಗ ಟೈಮ್ ಒಂದೂವರೆ ಆಯಿತು, ಇವಾಗ ತಿಂತಾ ಇದ್ದೀನಿ. ರಿಮೋಟ್ ಎತ್ಕೊ ಬಾ ನೋಡಿ ಫ್ರೆಂಡ್ಸ್. ಇವಾಗ ಇಷ್ಟು ಬಟ್ಟೆ ಒಗಿಬೇಕು, ಎಷ್ಟು ಬಟ್ಟೆ ಇದೆ. ಈಗ ಸಾಯಂಕಾಲ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ಇಷ್ಟು ಬಟ್ಟೆ ಒಗಿಬೇಕು ನೋಡಿ. ಎಲ್ಲ ನೆನೆಸಿ ಕೆಳಗಡೆ ಹಾಕಿದ್ದೀನಿ. ಇಷ್ಟಿದ್ದಾವೆ ನೋಡಲ್ಲ. ವಿಹಾನ್ ಆಟ ಆಡ್ತಾ ಇದ್ದಾನೆ ಇವಾಗ. ವಿಹಾನ್ ಕರ್ಕೊಬಂದಲ್ಲ ಸ್ಕೂಲಿಂದ, ಅವನಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾನು ಊಟ ತಿಂದುಬಿಟ್ಟು ಅವಲಕ್ಕಿ ಚಿತ್ರಾನ್ನ ಅವನಿಗೆ ಕಾಳು ಸಾರು ಮೊಸರಾಕ್ಬಿಟ್ಟು ವಿಹಾನಿಗೆ ಊಟ ಮಾಡಿಸಿದೆ ನೋಡಿ. ಮಳೆ ಜೋರಾಗಿ ಬರೋ ಥರ ಮಳೆ ಕ್ಲೈಮೇಟ್ ಇದೆ. ಇಷ್ಟು ಬಟ್ಟೆ ನಾನು ಯಾವ ಒಗಿತೀನ, ನಾನು ಒಗೆಯೋರ್ಗು ಮಳೆ ಬಂದಿಲ್ಲಂದರೆ ಸಾಕು. ಇಷ್ಟಿದ್ದೇವೆ ಒಗೆಯೋವು. ಹಿಂದೆಗಡೆ ಎಲ್ಲ ಬರೀ ಜೀನ್ಸೇ, ಅಯ್ಯೋ ದೇವರೇ. ಬೇಗ ಬೇಗ ಒಗೆದಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಬಟ್ಟೆಗಳೆಲ್ಲ ಒಗೆದಾಕ್ಬಿಟ್ಟೆ ನೋಡಿ. ಇಷ್ಟು ಬಟ್ಟೆ ಒಗೆದಿದ್ದೀನಿ. ನಮ್ಮ ಮಗ ದೊಡ್ಡವನು ಸ್ವಲ್ಪ ಹೆಲ್ಪ್ ಮಾಡಿದೆ, ಇವಾಗ ಎಲ್ಲ ಜಾಲಿಸ್ದ ನೋಡಿ. ನನ್ನ ಬಟ್ಟೆ ಒಗೆಯೋಷ್ಟೊತ್ತಿಗೆ ನನ್ನ ಕೆಲಸಕ್ಕೆ ಟೈಮ್ ಆಗೋಯ್ತು. ಕೆಲಸಕ್ಕೆ ಹೋಗ್ಬೇಕು. ಅಯ್ಯೋ ಕರೆಂಟ್ ಶಾಕ್ ಹೊಡಿತಿದೆ ಇದು. ವಿಹಾನ್ ಸ್ನಾನ ಆಯಿತು ಇವಾಗ. ಈ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ವಿಹಾನಿಗೆ ಸ್ನಾನ ಮಾಡಿ ಡೈಲಿ ಕರ್ಕೊಂಡೋಗ್ತೀನಿ, ಯಾಕಂದರೆ ಬೆಳಗ್ಗೆ ಟೈಮು ನಾನು ಇರಲ್ವಲ್ಲ. ವಿಹಾನ್ ಮಲಗಿರ್ತಾನೆ, ನಾನು ಅವನು ಎದ್ದೋಳೋಷ್ಟೊತ್ತಿಗೆ ನಾನು ಕೆಲಸಕ್ಕೆ ಹೋಗ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ವಿಹಾನ್ಗೆ ಸಾಯಂಕಾಲನೇ ನಾನು ಕೆಲಸಕ್ಕೆ ಕರ್ಕೊಂಡೋಗುವಾಗ ಸ್ನಾನ ಮಾಡಿಸ್ತೀನಿ. ಅಲ್ಲ ವಿಹಾನ್, ಇರೋ ಒರೆಸ್ಬಿಟ್ಟು ಹಾಕೋಣ ಕ್ರೀಮು. ನಾನು ಒರೆಸ್ತೀನಿ ಇರಪ್ಪ. ಫ್ರೆಂಡ್ಸ್, ಇವಾಗ ಸಾಯಂಕಾಲ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನು ದೇವ್ರ ದೀಪ ಹಚ್ಬಿಟ್ಟು ನಾನು ಹೋಗ್ತೀನಿ, ಯಾಕಂದರೆ ಆಮೇಲೆ ನನಗೆ ಬರೋಷ್ಟಾಗ ಲೇಟ್ ಆಗುತ್ತೆ. ಇವತ್ತು ಶುಕ್ರವಾರ ಇದೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಹೋಗಿ ಹಚ್ಬಿಟ್ಟು ಹೋಗ್ತೀನಿ ನಾನು ದೇವ್ರ ದೀಪ.
ನೋಡಿ ಫ್ರೆಂಡ್ಸ್, ಟೈಮ್ 4:15 ಆಯಿತು. ವಿಹಾನ್ ನಡಿ ಹೋಗೋಣ, ಕೆಲಸಕ್ಕೆ ಲೇಟಾಯಿತು. ನಾನು ಬೇಗನೆ ನಾನು ಸಾಯಂಕಾಲ ಹೊತ್ತು ದೀಪ ಹಚ್ಕೊತೀನಿ, ಯಾಕಂದರೆ ಮತ್ತೆ ನಾನು ಬರೋಷ್ಟೊತ್ತಿಗೆ 7:30 ಮತ್ತು ಅಷ್ಟೊತ್ತಲ್ಲಿ ಬಂದು ಹಚ್ಚಕ್ಕಾಗಲ್ಲ, ಒಂದೊಂದ್ಸರಿ 8 ಗಂಟೆನೂ ಆಗ್ಬಿಡುತ್ತೆ ನಾನು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ. ಅದಕ್ಕೋಸ್ಕರ ನಾನು ಸಾಯಂಕಾಲ ಹೋಗೋವಾಗೇ ದೀಪ ಹಚ್ಬಿಟ್ಟು ಹೋಗ್ಬಿಡ್ತೀನಿ. ಏನು ಮಾಡೋದು ಫ್ರೆಂಡ್ಸ್, ಟೈಮ್ ಇದ್ದರೆ 6 ಗಂಟೆಯೆಲ್ಲ ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಆದರೆ ನಾನು ಅವಾಗ ಕೆಲಸಕ್ಕೆ ಹೋಗ್ತೀನಲ್ವಾ, ಅದಕ್ಕೋಸ್ಕರ ನಾನು ಸಾಯಂಕಾಲನೇ ಹಚ್ಚಿಬಿಟ್ಟು ನಾನು ಹೋಗ್ತೀನಿ. ಹೋಗೋಷ್ಟೊತ್ತಿಗೆ ನೋಡಿ ನನ್ನ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ತೀನಿ. ಮತ್ತು ಸಾಯಂಕಾಲ ಬಂದು ಇವತ್ತೇನು ಅಡುಗೆ ಮಾಡೋಷ್ಟಿಲ್ಲ, ಯಾಕಂದರೆ ಇನ್ನೂ ಅನ್ನ ಇಷ್ಟೊಂದು ಇದೆ, ಸಾಂಬಾರಿದೆ ಇಷ್ಟೇ. ನಾನು ಪ್ರಜ್ಜು ಏನಾದರೂ ಕೇಳಿದ್ರೆ ಬೇರೆ ಏನಾದರೂ ಮಾಡ್ಕೊಡ್ತೀನಿ, ನಮಗೆಲ್ಲ ಅದೇ ಊಟ ಆಗುತ್ತೆ. ಚಮಿ ನಡಿ, ನಾವು ಹೋಗೋಣ, ಟೈಮ್ ಆಯಿತು. ಓಕೆ ಫ್ರೆಂಡ್ಸ್, ನೋಡಿ ಇವತ್ತು ಫುಲ್ಲು ಹುಳಾಗಿದೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದೆ. ಬೆಳಗ್ಗೆಯಿಂದ ನಾನು ಕೆಲಸಕ್ಕೆ ಹೋಗೋವಾಗವರೆಗೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಇದು ಮಧ್ಯಾಹ್ನ ಮೇಲೆದು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಬಂದೆ ಇವಾಗ ಕೆಲಸಕ್ಕೆ ಸಾಯಂಕಾಲ. ನೋಡಿ ಹೂವ ತುಂಬ ಚೆನ್ನಾಗಿದೆ, ಈಗ ಮಳೆ ಜೋರು ಮಳೆ ಬರುತ್ತೆ. ಜೋರು ಮಳೆ ಬಂದಾಗ ಇಷ್ಟು ಚೆನ್ನಾಗಿರೋ ಹೂವು ಎಲ್ಲ ಬಗ್ಗೋಗ್ಬಿಡುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಹೂವು ನೋಡಿ, ಎಲ್ಲ ಹೂವು ಬಗ್ಗೋಗ್ಬಿಡುತ್ತೆ ಅಲ್ಲ ಶಮ್ಯ. ನಡಿ ಹೋಗೋಣ, ಮಳೆ ಬಂದಿದ ತಕ್ಷಣ ಅಷ್ಟು ಹೂವು ಹೋಗ್ಬಿಡುತ್ತೆ ಫ್ರೆಂಡ್ಸ್, ತುಂಬ ಬೇಜಾರಾಗುತ್ತೆ. ನೋಡಿ ಚಮ್ಮೆ, ಇದು ನಮ್ಮ ಫ್ರೆಂಡ್ ಒಬ್ಬರು, ಅವ್ರ ಮನೆ ಹತ್ರ ಊರ ಜಾತ್ರೆ ಇದೆ, ಕರೆದಿದ್ದಾರೆ. ಆರತಿಗಳಿದೆ ಸಾಯಂಕಾಲ ಆಂಜನೇಯ ಸ್ವಾಮಿಗೆ. ನಿನ್ನೆಯಿಂದ ನಮ್ಮ ಮಗ ಪ್ರಜ್ವಲ್ ಅಲ್ಲಿ ದೇವಸ್ಥಾನ ಹತ್ರನೇ ತುಂಬ ಕೆಲಸ ಮಾಡೋಕ್ಕೆಲ್ಲ ಹೋಗಿದ್ದಾನೆ ಆಂಜನೇಯ ಸ್ವಾಮಿಗೆ. ಹೂವು ತಗೋಬಾರ್ದಂತೆ, ಅಲ್ಲಿ ಡೆಕೋರೇಷನ್ ಅಂತೆ ಇನ್ನೇನೋ ಮಾಡ್ತಿದ್ದಾನೆ. ಈಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ನಾನು. ಹಾಯ್ ಇದರ್, ಹಾಯ್. ತುಳಿಯಕ್ ಆಗ್ತಾ ಇಲ್ವಾ, ಟೈಟ್ ಇದೆಯಾ? ಹಾಂ ನೋಡಿ ಫ್ರೆಂಡ್ಸ್, ಇದು ಮಾಡ್ತಾ ಇದ್ದೀನಿ, ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಈ ಕಡೆ ಆಲೂಗಡ್ಡೆ ಸಾಗು, ಆಲೂಗಡ್ಡೆ ಗ್ರೇವಿ, ಇದು ಪೂರಿ ಮಾಡಬೇಕಿನ್ನು. ಕೆಳಗಿಡಪ್ಪ ಅದು ಕೆಳ. ಹಾಂ ನೋಡಿ ಹೋಗೋಣ, ಇರು ಬರ್ತೀನಿರೋ. ಈ ಮಕ್ಕಳನ್ನ ಅಲ್ಲೇ ನಾವು ಬಂದ್ಬಿಡುತ್ತೆ ಒಂದೊಂದು ಸರಿ.